ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಪ್ರಧಾನಿ ಮೋದಿಯವರು ಮೇ 20ರಂದು ಪಿಟಿಐ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ನಿರುದ್ಯೋಗದ ಬಗ್ಗೆ ಮಾತಾಡಿದ್ದಾರೆ. ಹಿಂದಿನ ಸರ್ಕಾರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಯುವ ಜನರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸೃಷ್ಟಿಸುವಲ್ಲಿ ನಮ್ಮ ಸರ್ಕಾರ ದಾಖಲೆ ಮಾಡಿದೆ, ಉತ್ತಮವಾಗಿ ಕೆಲಸ ಮಾಡಿದೆ ಅಂತ ಮೋದಿಯವರು ಹೇಳ್ಕೊಂಡಿದ್ದಾರೆ. ಆದರೆ ವಾಸ್ತವ ಮತ್ತು ಜನಾಭಿಪ್ರಾಯ ಏನು? ಲೋಕನೀತಿ ಮತ್ತು CSTS ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ದೇಶದ ಜನರು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಈ ಎರಡೂ ಸಮಸ್ಯೆಗಳಿಗೆ ತಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಉದ್ಯೋಗ ಪಡೆಯೋದು ತುಂಬಾ ಸುಲಭ ಅಂತ ಭಾವಿಸ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿರೋ ಜನರಲ್ಲಿ 62% ಜನರು ಉದ್ಯೋಗ ಪಡೆಯೋದು ಅತ್ಯಂತ ಕಷ್ಟ ಆಗಿದೆ ಅಂತ ಹೇಳಿದ್ದಾರೆ. edina.com ಕೂಡ ಕರ್ನಾಟಕದಲ್ಲಿ ಸಮೀಕ್ಷೆ ನಡೆಸಿದೆ. 77.67% ಜನರು ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿದೆ, ಉದ್ಯೋಗ ಸಿಗದೆ ಗುಳೆ ಹೋಗೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ 37.89% ಜನರು ನಿರುದ್ಯೋಗ ಹೆಚ್ಚಳಕ್ಕೆ BJPಯೇ ನೇರ ಕಾರಣ ಅಂತ ಹೇಳಿದ್ದಾರೆ. ಭಾರತದಲ್ಲಿ ನಿರುದ್ಯೋಗ ದರ 2023-24 8%ಗೆ ಏರಿದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರಕಾರ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯುವಜನರಲ್ಲಿ ನಿರುದ್ಯೋಗ ದರ ಹಿಂದಿನ 2 ಆರ್ಥಿಕ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಏರಿಕೆಯಾಗಿದೆ. ಹಿಂದಿನ 2 ವರ್ಷಗಳಲ್ಲಿ 7.5 ಮತ್ತು 7.7% ಇದ್ದ ನಿರುದ್ಯೋಗದ ದರ 2023-24 ಆರ್ಥಿಕ ವರ್ಷದಲ್ಲಿ 8%ಗೆ ಏರಿಕೆಯಾಗಿದೆ. CMIE ಅಂಕಿಅಂಶಗಳ ಪ್ರಕಾರ ಉದ್ಯೋಗಕ್ಕಾಗಿ ಸಕ್ರಿಯವಾಗಿ ಹುಡುಕ್ತಾ ಇರೋ ನಿರುದ್ಯೋಗಿಗಳ ಸಂಖ್ಯೆಯು ಸುಮಾರು 3.7 ಕೋಟಿ ಇದೆ. ಅಲ್ಲದೆ 2019ರಲ್ಲಿ ನಿರುದ್ಯೋಗ ದರ ಭಾರೀ ಏರಿಕೆಯಾಗಿತ್ತು. ಕಳೆದ 45 ವರ್ಷಗಳಲ್ಲಿಯೇ ಎಂದೂ ಕಂಡರಿಯದ ನಿರುದ್ಯೋಗ ಪ್ರಮಾಣ ಎದುರಾಗಿತ್ತು. ಹೆಚ್ಚುವರಿಯಾಗಿ ಕಾರ್ಮಿಕ ಮಾರುಕಟ್ಟೆಯ ಪ್ರಮುಖ ಸೂಚಕವಾದ ಕಾರ್ಮಿಕ ಭಾಗವಹಿಸುವಿಕೆಯ ದರ ಕೊರೋನಾ ಸಮಯದಲ್ಲಿ ಗಂಭೀರವಾಗಿ ಕುಸಿತಿತ್ತು. ಈಗಲೂ ಚೇತರಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ. 2016-17 ಭಾರತದ ಕಾರ್ಮಿಕರ ಭಾಗವಹಿಸುವಿಕೆ ದರ 46.2%ನಷ್ಟಿತ್ತು. ಅಂದರೆ 2020-21 40% ಕುಸಿತ ಕಂಡಿದೆ. ಅಲ್ಲಿಂದ ಚೇತರಿಕೆಗಾಗಿ ಹರಸಾಹಸ ಪಡ್ತಾ ಇರೋ ದರ 2023-24 40.4%ನಲ್ಲಿ ನಿಂತಿದೆ. 2016-17 2023-24 ನಡುವೆ ಬರೋಬ್ಬರಿ 5.8%ರಷ್ಟು ಕಡಿಮೆ ಆಗಿದೆ. ಇನ್ನು ಭಾರತದಲ್ಲಿ ನಿರುದ್ಯೋಗ 2019ರಲ್ಲಿ 45 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. 2019ರಲ್ಲಿ ಕಾರ್ಮಿಕ ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ 2017-18 ನಿರುದ್ಯೋಗ ದರ 6.1% ಇತ್ತು. ಈ ಮಾಹಿತಿಯನ್ನು 2019ರ ಲೋಕಸಭಾ ಚುನಾವಣೆಗೂ ಮುನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಈ ನಿರುದ್ಯೋಗ ದರ ಕಳೆದ 45 ವರ್ಷಗಳಲ್ಲಿಯೇ ಗರಿಷ್ಠ ನಿರುದ್ಯೋಗ ದರ ಅಂತ ಗುರುತಿಸಲಾಗಿತ್ತು. ಆದರೆ ವರದಿಯನ್ನ ಮೋದಿ ಸರ್ಕಾರ ಮರೆಮಾಚಿತ್ತು. ಸರ್ಕಾರದ ನಡೆಯನ್ನ ಪ್ರತಿಭಟಿಸಿ ಇಬ್ಬರು ಅಧಿಕಾರಿಗಳು ರಾಜೀನಾಮೆಯನ್ನು ಕೂಡ ನೀಡಿದ್ರು. ನೆರೆಯ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಯುವ ನಿರುದ್ಯೋಗಿಗಳ ದರ ಹೆಚ್ಚಳ ಇದೆ. 2022ರಲ್ಲಿ ಭಾರತದ ಯುವ ನಿರುದ್ಯೋಗಿಗಳ ದರ ಪಾಕಿಸ್ತಾನದಲ್ಲಿ 11.3%, ಬಾಂಗ್ಲಾದಲ್ಲಿ 12.9% ಮತ್ತು ಭೂತಾನದಲ್ಲಿ 14.4% ಇತ್ತು. ಈ ದರ ಆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ದುಪ್ಪಟ್ಟಾಗಿದೆ. ದೇಶದ ಯುವ ನಿರುದ್ಯೋಗಿಗಳ ದರ 23.22%ನಷ್ಟಿದೆ ಅಂತ ವಿಶ್ವಬ್ಯಾಂಕ್ ವರದಿ ಕಂಡುಹಿಡಿದಿದೆ. ಅದೇ ವರ್ಷದಲ್ಲಿ ಚೀನಾದ ಯುವ ನಿರುದ್ಯೋಗಿಗಳ ದರ 13.2% ಇತ್ತು. ನಿರುದ್ಯೋಗಿಗಳ ಪೈಕಿ ಯುವಜನರು ದಾಖಲೆ ಸಂಖ್ಯೆಯಲ್ಲಿದ್ದಾರೆ. 2022ರಲ್ಲಿ ಒಟ್ಟು ನಿರುದ್ಯೋಗಿ ಜನಸಂಖ್ಯೆಯಲ್ಲಿ ನಿರುದ್ಯೋಗಿ ಯುವಜನರ ಪಾಲು 82.9% ಇತ್ತು. ಭಾರತ ಉದ್ಯೋಗ ವರದಿ 2024 ಇದನ್ನು ಬಹಿರಂಗಪಡಿಸಿದೆ. ಎಲ್ಲ ನಿರುದ್ಯೋಗಿಗಳಲ್ಲಿ ವಿದ್ಯಾವಂತ ಯುವಜನರ ಪಾಲು 2000 54.7% ಇತ್ತು. ಅದು 2022ರ 82.9%ಗೆ ಏರಿಕೆಯಾಗಿದೆ. ಇವರಲ್ಲಿ ದ್ವಿತೀಯ PUC ಪದವಿ, ಸ್ನಾತಕ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದವರ ಸಂಖ್ಯೆನೂ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಹಲವಾರು ಸೇವಾ ವಲಯಗಳಲ್ಲಿ ಭಾರೀ ಸಂಖ್ಯೆಯ ಉದ್ಯೋಗಗಳು ಖಾಲಿ ಇದ್ದಾವೆ. ಕೇಂದ್ರ ಅಡಿಯಲ್ಲಿ ಸುಮಾರು 30 ಲಕ್ಷ ಸರ್ಕಾರಿ ಹುದ್ದೆಗಳು ಭರ್ತಿಗೆ ಬಾಕಿ ಉಳಿದಿದ್ದಾವೆ ಅಂತ ವರದಿಗಳು ಹೇಳ್ತವೆ. ಇನ್ನು ಸಶಸ್ತ್ರ ಪಡೆಗಳು ಉದ್ಯೋಗದ ದೊಡ್ಡ ಮೂಲಗಳಾಗಿದ್ದಾವೆ. ಆದರೆ
ಕೇಂದ್ರ ಸರ್ಕಾರ ಅಗ್ನಿವೀರ್ ಯೋಜನೆಯ ಮೂಲಕ ಅಲ್ಲಿನ ಉದ್ಯೋಗಗಳನ್ನೇ ಅಭದ್ರಗೊಳಿಸಿದೆ. ಅಗ್ನಿವೀರ್ ಅಡಿಯಲ್ಲಿ 4 ವರ್ಷಗಳ ಅವಧಿಗಾಗಿನ ನೇಮಕಾತಿಗಳು ಸೇನೆಯ ಮೇಲೂ ಪರಿಣಾಮ ಬೀರ್ತಾ ಇದ್ದಾವೆ. ಆದರೆ ಅಗ್ನಿವೀರ್ ಯೋಜನೆಯಿಂದಾಗಿ ಕುಸಿತದ ಬಗ್ಗೆ ಮೋದಿ ಸರ್ಕಾರ ಹೇಳ್ಕೊಳ್ತಾ ಇಲ್ಲ ಮತ್ತು ಯೋಜನೆಯ ಪ್ರಚಾರವನ್ನು ಕೂಡ ಮಾಡ್ತಾ ಇಲ್ಲ. ಪ್ರತಿಪಕ್ಷಗಳು ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸೋದಾಗಿ ಪಣ ತೊಟ್ಟಿದ್ದಾವೆ. ಇನ್ನು ಐಟಿ ವಲಯದ ಉದ್ಯೋಗಗಳಲ್ಲಿ ಕುಸಿತ ಹೆಚ್ಚಾಗಿದೆ. ನೇಮಕಾತಿ ಸಂಸ್ಥೆ ಫೌನಿಟ್ನ ಅಂಕಿಅಂಶಗಳ ಪ್ರಕಾರ ಐಟಿ ಕ್ಷೇತ್ರದಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ವಿಭಾಗಗಳಲ್ಲಿಯೂ ಆನ್ಲೈನ್ ನೇಮಕಾತಿ ಚಟುವಟಿಕೆಯು 2022ಕ್ಕೆ ಹೋಲಿಕೆ ಮಾಡಿದರೆ 2023ರಲ್ಲಿ 18%ನಷ್ಟು ಕುಸಿತ ಕಂಡಿದೆ ಅಂತ ಹೇಳಿದೆ. ಅಂದಹಾಗೆ 2014ರಲ್ಲಿ ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಾಗಿ ಹೇಳಿದರು. ಅದರಂತೆ ಈ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. ಆದರೆ ಈ 10 ವರ್ಷಗಳಲ್ಲಿ 1.5 ಕೋಟಿ ಉದ್ಯೋಗಗಳನ್ನು ಮಾತ್ರ ಅಷ್ಟೇ ಸೃಷ್ಟಿ ಮಾಡಿರೋದಾಗಿ ಮೋದಿ ಸಂಪುಟದ ಉದ್ಯೋಗ ಸಚಿವ ಭೂಪೇಂದ್ರ ಯಾದವ್ ಅವರು ಹೇಳಿದ್ದಾರೆ. ಮುಖ್ಯ ವಿಷಯ ಏನಂದರೆ 2022ರಲ್ಲಿ ದೇಶಾದ್ಯಂತ ಒಟ್ಟು 15,283 ಯುವಜನರು ನಿರುದ್ಯೋಗದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2018ರಿಂದ 2022ರ ನಡುವೆ 28,464 ಯುವಜನರು ನಿರುದ್ಯೋಗದಿಂದ ಬೇಸತ್ತು ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾರೆ. ಅಂದರೆ ಯುವಜನರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ದಾಖಲೆ ಮಾಡಿದೆ ಅಂತ ಮೋದಿ ಹೇಳ್ಕೊಳ್ತಾ ಇರೋದು ಅವರದ್ದೇ ಭಾಷೆಯಲ್ಲಿ ಜುಮ್ಲಾ ಅಷ್ಟೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.